ಈ ವರ್ಷ ಮಳೆಗಾಲವಿಲ್ಲದೆ ಬರಗಾಲ ಆವರಿಸಿದ್ದು ಕುಡಿಯುವ ನೀರಿಗಾಗಿ ಜನತೆ ಪರಿತಪಿಸುವಂತಾಗಿದೆ. ಸುಡು ಸುಡು ಬಿಸಿಲಿನ ತಾಪದಿಂದ ಜನತೆ ಬಳಲುತ್ತಿದ್ದಾರೆ. ನಗರದ ಜನರ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಸಲು ಯುವ ಮುಖಂಡ ಬಡವರ ಬಂಧು ಅನಾಥರಕ್ಷಕ ಆನಂದ್ ಸ್ವಾಮೀಜಿ ಗಡ್ಡ ದೇವರ ಮಠ ಮುಂದಾಗಿದ್ದಾರೆ. ಈ ವರ್ಷ ಭೀಕರ ಬರಗಾಲದಿಂದಾಗಿ ಹಾವೇರಿ ಜಿಲ್ಲೆಗೆ ಬರಗಾಲ ಆವರಿಸಿದ್ದು ಕುಡಿಯುವ ನೀರಿಗಾಗಿ ಜನರು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಹಾವೇರಿ ನಗರಕ್ಕೆ ತುಂಗಭದ್ರಾ ನದಿ ನೀರು ಪೂರೈಕೆ ಮಾಡಲು ತುಂಗಭದ್ರಾ ಒಡಲು ಬೇಸಿಗೆಯಲ್ಲಿ ನೀರಿಲ್ಲದೆ ಬಲಗೂಡುತ್ತಿತ್ತು. ಹಾವೇರಿ ನಗರದ ಕೆಲವೊಂದು ಪ್ರದೇಶಗಳಲ್ಲಿ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತೆ ಆಗಿದೆ. ಹಾವೇರಿ ನಗರದಲ್ಲಿನ ಕೆಲವೊಂದು ಭಾಗದಲ್ಲಿಯ ನಿವಾಸಿಗಳ ಸಂಕಷ್ಟವನ್ನು ಕಡಿಮೆ ಮಾಡುವ ನೀತಿನಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಲು ಹಾವೇರಿ ಜಿಲ್ಲಾ ಆನಂದ್ ಸ್ವಾಮಿ ಗಡ್ಜೇರ್ಮಠ ಅಭಿಮಾನಿ ಬಳಗ ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಶಿವಕಾಂಕ್ಷಿಯಾದ ಆನಂದ್ ಸ್ವಾಮೀಜಿ ಗಡ್ಡದೇವರವರು ಮುಂದಾಗಿದ್ದಾರೆ. ನಗರದ ಗುಡಿಸಲು ನಿವಾಸಿಗಳಿಗೆ ಕುಡಿಯುವ ನೀರನ್ನು ಟ್ಯಾಂಕರ್ ಮೂಲಕ ಪೂರೈಸಲು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆನಂದ್ ಸ್ವಾಮಿ ಗಡ್ಡದೇವರಮ ತ್ರವರೆ ಸೇವೆಯನ್ನು ನಗರದ ಜನತೆ ಮೆಚ್ಚಿ ಶ್ಲಾಘಿಸುತ್ತಿದ್ದಾರೆ. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.